ಎಸ್ ಮುಂದಿನ ಕ್ಷೇತ್ರ ವಿರಾಜಪೇಟೆ ವಿರಾಜಪೇಟೆಯಲ್ಲಿ ಅಲಿ ಶಾಸಕರು ಬೋಪಯ್ಯ ಮತ್ತೆ ಅಲ್ಲಿ ನೆಕ್ಸ್ಟ್ ರವಿ ಕುಶಾಲಪ್ಪ ಹೆಸರು ಕೇಳಿ ಬರ್ತಿದೆ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಎಸ್ ಪೊನ್ನಣ್ಣ ಶಶಿ ನಾರಯ್ಯಲ್ವೂ ಕೂಡ ಇದೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗ್ಬೇಕು ಬಟ್ ರೀತಿ ಕಂಪೇರ್ ಮಾಡಿದ್ರೆ ಇಲ್ಲಿ ಆತರ ಕಾಂಗ್ರೆಸ್ ಟೇಕ್ ಆಫ್ ಆಗಿಲ್ಲ ವಿರಾಜಪೇಟೆಯಲ್ಲಿ ಮಡಿಕೇರಿ ಹೆಂಗೆ ಕಾಂಗ್ರೆಸ್ ಟೇಕ್ ಆಫ್ ಆಯ್ತು ದೊಡ್ಡ ಮಟ್ಟಕ್ಕೆ ಆಕ್ಟಿವ್ ಆಯ್ತು ಅಷ್ಟು ಇಲ್ಲಿ ಆಕ್ಟಿವ್ ಆಗ್ತಾ ಇಲ್ಲ ವಿರಾಜ್ಪೇಟೆಯಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಬೋಪಯ್ಯ ಕಾಯ್ದು ಬೋಪಯ್ಯ ಅಲ್ಲ ಬಿಜೆಪಿ 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 ಬಾರಿ ಟಿಕೆಟ್ ಮಿಸ್ ಆದ್ರೆ ರವಿ ಕುಶ ಅವರೇನು ಬೋಪಯ್ಯ ಅವ್ರ ಜೊತೆ ಇರೋರು ಅವ್ರೇನು ಭಯ ಬೇಡ ಅಂತ ಏನು ವಿರೋಧ ಮಾಡಲ್ಲ ರವಿ ಕುಶಾಲಪ್ಪ ಅವ್ರಿಗೆ ಟಿಕೆಟ್ ಆದ್ರೂ ಕೂಡ ಬೋಪಯ್ಯ ಸಪೋರ್ಟ್ ಮಾಡ್ತಾರೆ ಹಂಗನ್ಬಿಟ್ಟು ಬೋಪಯ್ಯ ಅವ್ರಿಗೆ ಯಾವ್ದು ವಿರೋಧಿ ಅಲೆ ಇಲ್ಲ ಕೆಲಸಗಳು ಮಾಡೋರೇ ಹೀಗಾಗಿ ಪಕ್ಷವಾಗಿ ಬಿಜೆಪಿ ಕಾಂಗ್ರೆಸ್ ಟೇಕ್ ಆಫ್ ಆಗಿಲ್ಲ ಅಲ್ಲಿ ಎಸ್ ಈ ಮೂಲಕ ಒಂದು ಒಂದು ಸಮಾನ ಹಂಚಿಕೆ ಮಾಡಿದ್ದಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆಯಲ್ಲಿ ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳು ಒಂದು ಮಡಿಕೇರಿಯಲ್ಲಿ ಕಾಂಗ್ರೆಸ್ ವಿರಾಜಪೇಟೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲಿ ಚಿತ್ರಣ ಹೇಗ್ ಬೇಕಾದ್ರೂ ಬದಲಾಗಬಹುದು ಹೌದು ಬಟ್ ಒಂದು ಹೆಜ್ಜೆ ಒಲವು ಬಿಜೆಪಿ ಕಡೆ ಮುಂದುವರೆದಿರುತ್ತೆ ಇದುವರೆಗೆ ಇತಿಹಾಸ ಆಗಿತ್ತು ಆದ್ರೆ ಇತಿಹಾಸ ಮರುಕಳಿಸುತ್ತೆ ಯಾವಾಗಲೂ ಅಂತ ನಿಲ್ವಲ್ಲ ಮಂತರ್ ಗೌಡ ಅದನ್ನ ಬ್ರೇಕ್ ಮಾಡೋ ಒಂದ್ ರೀತಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದಾರೆ ನೀವು ಹೇಳಿದಾಗ ಅವ್ರ ವಿಧಾನ ಪರಿಷತ್ ಚುನಾವಣೆ ಸೋತ ಮೇಲೆ ಕ್ಷೇತ್ರ ಬಿಟ್ಟಿಲ್ಲ ಅಲ್ಲೇ ಬೇರೂರ್ ಕಂಡ್ ಕೆಲಸ ಮಾಡ್ತಾವ್ರೆ ಹಾಗಾಗಿ ಅದು ಕಾಂಗ್ರೆಸ್ಗೆ ಲಾಭ ಆಗುವ ಲಕ್ಷಣ ಗೋಚರ ಆಗ್ತಾ ಇದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ